हाय फ्रेंड्स, वेलकम बैक टू माय चैनल। इवत्तु नोड़ी ई तरह अवरु कळिसिद्रल्ल ई तरह स्लीव्स वर्क माड़ी स्टिच माड़ी कोट्टिदीनि। ई तरह स्लीव्न याव तरह वर्क माड़बेकु अंत हेळिबिट्टु इवत्तु नानु निमगे तोरिस्तीनि। अंद्रे चेक्स पैटर्नल्लि याव तरह माड़बेकु अंत पर्फेक्टागि नीवेल्लरू कूड याव तरह माड़बेकु अंत कल्त्कोबहुदु। नोड़ी ई तरह नानु आक्चुली ई तरह ओंदु लैनिंग बट्टेन मेन फ्याब्रिक्किगे नानू अटैच मीनि याकंद्रे फ्रेमू कूतकोबेकल्वा। फ्रेमू पूर्ति अरे ना एस्टक मार्क मीवी अस्ट की एड्जिंद स्टार्ट फ्रेमू अडजस्ट के ईर नानू रनिंग स्टिच हाकोतनी। अरे मिशीन जिग्जाग मिशीन वो रनिंग स्टिच हाकू अटैच मीनि एक्स्ट्रा क्लातु ईर अटैच मीनि। अटैच मू नोड़ी फ्रेमे नानू बटे फिक्स ಮಾಡ್ಕೊಂಡಿದ್ದೀನಿ। ಅಂದ್ರೆ ಎಷ್ಟು ಬೇಕು ಅಷ್ಟಕ್ಕೆ ಫ್ರೇಮಿಗೆ ಬಟ್ಟೆನ ಫಿಕ್ಸ್ ಮಾಡ್ಕೊಂಡಿದ್ದೀನಿ। ಈ ತರ ನಾನು ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಒಂದು ಮಾರ್ಕಿಂಗ್ ಚಾಕ್ ತಗೊಂಡು ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ। ಓಕೆನಾ ನೋಡಿ, ಈಗ ಈ ತರ ಈಗ ನಾನು ವರ್ಕ್ ಮಾಡ್ತೀನಿ ಯಾವ ತರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೋಡಿ। नोड़ी इल्ली नानु तोर्सिदनल्वा फस्टु नानु किट्कोंडु स्क्रूल टाइट माड्कोंडिदीनि। नीवु पदे पदे एत्कोंडु नी अल्ली एत्कोंडु माडोदु नेसेसिटी इरोदिल्ल। ई तर ओंद सरि फिक्स माडिद्रे ई तर लाइन्स हाकोके फिक्स माडि इट्कोंबिट्रे करेक्टागि एल्लू हेच्चु कडिमे आगदे इरो तर करेक्ट सैज अल्लि एल्लदु कूड बरुत्ते। नोड़ी ई तर नीवु माड्कोंबिट्रे ई तर सेट्टिंग माड्कोंबिट्रे नीवु आरामसे नीवु ಮಾಡ್ಕೋಬಹುದು। ಎಲ್ಲೂ ನೀವು ಮತ್ತೆ ಅದನ್ನ ಒಂದು ಚಿಕ್ಕದು ಒಂದು ದೊಡ್ಡದು ಬರುತ್ತಲ್ಲ ಆ ತರ ಎಲ್ಲೂ ಆಗಲ್ಲ, ಕರೆಕ್ಟ್ ಆಗಿ ಬರುತ್ತೆ। ನೋಡಿ ಈಗ ಈ ತರ ಲೈನ್ಸ್ ಹಾಕೋಬೇಕು। ಈ ತರ ಲೈನ್ಸ್ ಹಾಕೋಬೇಕು। ಇದು ಆಕ್ಚುಲಿ ನಾನು ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಟ್ಟೆ, ಆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗೆ। ಇಲ್ಲೇ ಹಾಕೊಂಡು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರು ಎಲ್ಲೂ ಏನು ಟೈಟ್ ಲೂಸು ಏನು ಇಲ್ಲ। ಇನ್ನೊಂದು ಏನಂತ ಅಂದ್ರೆ ಕರೆಕ್ಟ್ ಆಗಿರೋ ಅಂತ ಮೆಜರ್ಮೆಂಟ್ ಬ್ಲೌಸ್ ಕೊಟ್ರೆ ಎಲ್ಲರದು ಕೂಡ ಫಿಟ್ಟಿಂಗು ಕರೆಕ್ಟ್ ಆಗಿ ಬರುತ್ತೆ। ಮೆಜರ್ಮೆಂಟ್ ಒಂದು ಕೊಡ್ತಾರೆ ಮತ್ತೆ ಅದಕ್ಕೆ ಇನ್ನೊಂದು ಹೇಳ್ತಾರೆ, ಅಯ್ಯೋ ಆ ತರ ಎಲ್ಲ ಮಾಡ್ತಾರೆ। ಬಟ್ ನಮ್ಮದು ಒಂದು ಸ್ವಲ್ಪ ಲೂಸು ಟೈಟು ಏನು ಬಂದ್ರೂ ಆಮೇಲೆ ನಮ್ಮ ಮೇಲೆ ಹೇಳ್ತಾರೆ ಅಷ್ಟೇ। ಕೆಲವರು ಕಸ್ಟಮರ್ಸು ಆ ತರ ಇರ್ತಾರೆ, ತುಂಬ ಜನ ಎಲ್ಲ ಟೈಲರ್ಸ್ಗೂ ಈ ಥರದವ್ರು ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ। ಈಗ ಟೈಲರ್ ಒಂದ ಮೇಲೆ ಎಲ್ಲರಿಗೂ ನಾವು ಪರ್ಫೆಕ್ಟಾಗಿ ಒಂದೇ ಇದರಲ್ಲಿ ಮಾಡ್ಕೊಡ್ತೀವಿ ಅಂದರೆ ಕೆಲವರು ಚೆನ್ನಾಗಿದ್ರೂ ಒಪ್ಪಲ್ಲ, ಕೆಲವರಿಗೆ ಅವ್ರಿಗೆ ಮೆಜರ್ಮೆಂಟು ನಾವು ಅಲ್ಲ, ನಾವು ಮಾತ್ರ ಅಲ್ಲ, ಅವರು ಎಲ್ಲೇ ಹೋಗಿ ಸ್ಟಿಚ್ ಮಾಡಿಸಿದ್ರು ಎಲ್ಲರಿಗೂ ಒಂದು ಏನಾದರೂ ಒಂದು ಹೇಳೇ ಹೇಳ್ತಾರೆ ಅಂಥವ್ರು ಇದ್ದೇ ಇರ್ತಾರೆ। ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳ್ದಂಗೆ ಹೋಗ್ತಾ ಇರಬೇಕಷ್ಟೇ, ನಿಮಗೂ ಎಷ್ಟೋ ಅನುಭವಗಳು ಆ ಥರ ಆಗಿರುತ್ತೆ। ನಾನು ಆಲ್ಮೋಸ್ಟ್ 95% ಎಲ್ಲರದು ಕೂಡ ಕರೆಕ್ಟಾಗೇ ಫಿಟ್ಟಿಂಗು ಬ್ಲೌಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ। ಎಲ್ಲಾದರೂ ಒಂಚೂರು ಲೂಸು ಟೈಟು ಬಂದರೆ ಅವರು ಇಲ್ಲೇ ವೇರ್ ಮಾಡಿ ನೋಡಿ ಒಂಚೂರು ಹಾಕ್ಸ್ಕೊಂಡು ಹೋಗ್ತಾರೆ, ಒಂದು ಸ್ಟಿಚ್ ಹಾಕ್ಸ್ಕೊಂಡು ಹೋಗ್ತಾರೆ। ಬಟ್ ಇನ್ನು ತುಂಬ ವೇರಿಯೇಷನ್ ಆಗೋ ಥರ ಯಾವುದೂ ಆಗಿಲ್ಲ। ಆದರೆ 1-5% ಜನ ಇರ್ತಾರಲ್ವ, ಅವ್ರು ಏನು ಗೊತ್ತಾ ಎಲ್ಲ ಕಡೆಯೂ ಸುತ್ತಾಡಿ ಬಂದಿರ್ತಾರೆ, ಎಲ್ಲ ಕಡೆಯೂ ನೋಡಿಕೊಂಡು ಬಂದಿರ್ತಾರೆ, ಎಲ್ಲರಿಗೂ ಒಂದು ಏನೇನಾದರೂ ಒಂದು ಹೇಳ್ಬಿಟ್ಟು ಬಂದಿರ್ತಾರೆ ಅಂಥವ್ರು। ಅಂಥವ್ರಿಗೆ ಏನು ಗೊತ್ತಾ, ಅಂಥವ್ರು ನಮ್ಮ ಹತ್ರ ಬಂದಾಗಲೂ ಏನಾದರೂ ಒಂದು ಹೇಳಿಬಿಟ್ಟೇ ಹೋಗೋದು, ಅವರಿಗೆ ಎಲ್ಲೋದ್ರೂ ಅವರಿಗೆ ಕಂಫರ್ಟಬಲ್ ಆಗೋದಿಲ್ಲ, ಆ ಥರದವ್ರು ಇರ್ತಾರೆ। ಇಲ್ಲಿ ಒಬ್ಬರು ಅದೇ ಥರ ಎಲ್ಲ ಕಡೆಯೂ ಸುತ್ತಾಡಿಕೊಂಡು ಬಂದಿದ್ದರು ಒಂದು ಅಜ್ಜಿ, ಅವರು ಮತ್ತು ಏನಂದರೆ ಇನ್ನೊಬ್ಬರು ಟೈಲರ್ ಇದ್ದಾರೆ ಅವ್ರ ಹತ್ರನೂ ಹೋಗಿ ಸ್ಟಿಚ್ ಮಾಡಿಸ್ಕೊಂಡು ಆಮೇಲೆ ಏನಾದರೂ ಒಂದು ಚೂರು ಒಂದು ಪಾಯಿಂಟಲ್ಲಿ ಲೂಸ್ ಇದ್ರೂ ಕಿರಿಕ್ ಮಾಡೋದಂತೆ ಅವರು। ಆಮೇಲೆ ಅವ್ರು ಏನು ಮಾಡಿದ್ದಾರೆ, ಇಲ್ಲಿಗೆ ತೊಗೊಂಡು ಬರಬೇಡ ಹೋಗಮ್ಮ ನೀನು, ನಿನಗೆ ಎಲ್ಲಿ ಬೇಕಲ್ಲಿ ಸ್ಟಿಚ್ ಮಾಡಿಸ್ಕೊ ಅಂತ ಕಳಿಸಿದ್ದಾರೆ।
ಈಗ ಅವರು ನನ್ನ ಹತ್ರ ಬಂದು ಸ್ಟಿಚ್ ಮಾಡಿಸ್ಕೊಳ್ತಾರೆ. ನನ್ನ ಹತ್ರ ಈಗ ಸದ್ಯಕ್ಕೆ ಏನು ಮಾತಾಡಲ್ಲ, ಯಾಕಂದರೆ ಒಂಚೂರು ಎಲ್ಲಾದರೂ ಲೂಸ್ ಆಗಿದರೆ ಸುಮ್ಮನೆ ಹಿಡಿಸ್ಕೊಂಡು ತಗೊಂಡು ಹೋಗ್ತಾರೆ. ಇವಾಗ ನನ್ನ ಹತ್ರ ಏನೂ ಮಾಡಿಸ್ಕೊಳ್ಳಲ್ಲ. ಬಟ್ ಕೆಲವರು ಏನಂತಂದರೆ ಅಂಥವ್ರು ಇದ್ದೇ ಇರ್ತಾರೆ, ಅಂಥವ್ರಿಗೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ನು ಕೆಲವರಂತೂ ಬಟ್ಟೆಗಳು ತಗೊಂಡು ಹೋಗ್ಬಿಡ್ತಾರೆ, ಆ ದುಡ್ಡು ಆಮೇಲೆ ಕೊಡ್ತೀನಿ ಅಂತ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಮತ್ತೆ ನೀವು ದುಡ್ಡು ಕೇಳೋಕ್ಕೆ ಹೋಗಿ ಅವ್ರ ಹತ್ರ, ಅವರು ಏನಂತಾರೆ ಅಂದರೆ ನಿಮ್ಮದು ಬ್ಲೌಸು ಸ್ಟಿಚ್ ಮಾಡಿರೋದು ಸರಿನೇ ಇಲ್ಲ ಅಂತಾರೆ. ಎಕ್ಸಾಂಪಲ್ ಹೇಳ್ತಾ ಇರೋದು, ಎಷ್ಟು ಥರದ್ದು ಕಸ್ಟಮರ್ಸ್ ಎಲ್ಲ ಇರ್ತಾರೆ ಟೈಲರಿಂಗ್ ಮಾಡೋರಿಗೆ, ಟೈಲರ್ ಕೆಲಸ ಮಾಡೋರಿಗೆ ಎಲ್ಲನೂ ಕೂಡ ಫೇಸ್ ಮಾಡೋವಂಥ ಕೆಪಾಸಿಟಿ ಇರಬೇಕು ಈ ಕೆಲಸದಲ್ಲೂ ಕೂಡ. ಆ ಥರ ಹೇಳ್ತಾರೆ ತುಂಬ ಜನ. ಆ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ನಾನು ಅಂಗಡಿ ಇತ್ತಲ್ವ ಆವಾಗ ನೋಡಿಬಿಟ್ಟಿದ್ದೀನಿ ಆ ಥರದ್ದವರೆಲ್ಲ. ಆಮೇಲೆ ಇನ್ನು ಕೆಲವರು ಏನು ಮಾಡ್ತಾರೆ, ಬ್ಲೌಸ್ನ ಅಯ್ಯೋ ಸಂಜೆ ತಂದುಕೊಡ್ತೀನಿ ದುಡ್ಡು, ಈಗ ಎಮರ್ಜೆನ್ಸಿ ಇಲ್ಲ ಏನೋ, ಆ ಎಮರ್ಜೆನ್ಸಿ ಫಂಕ್ಷನ್ ಇದೆ, ಹೋಗ್ಬಿಟ್ಟು ಬಂದುಬಿಡ್ತೀನಿ ಸಂಜೆ ತಂದುಕೊಡ್ತೀನಿ ಅಂತ ತಗೊಂಡೋಗಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಆ ರೋಡಲ್ಲೇ ಓಡಾಡಲ್ಲ, ಎಲ್ಲೋ ಆ ಕಡೆ ಈ ಕಡೆ ರೋಡು ಹಿಂಗೆ ಓಡಾಡ್ತಾ ಇರ್ತಾರೆ, ಅದು ಅಮೌಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಈ ಥರ ಜನಗಳೆಲ್ಲ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಕೆಲವ್ರಿಗೆ. ನೋಡ್ಕೊಂಡು ಅವ್ರವ್ರ ಬುದ್ಧಿನ ನೋಡ್ಕೊಂಡು ಸುಮ್ಮನೆ ಆಗಬೇಕು, ನೆಕ್ಸ್ಟ್ ಟೈಮ್ ಹುಷಾರಾಗಬೇಕಷ್ಟೇ. ಆದರೂ ನಾವು ಕಷ್ಟಪಟ್ಬಿಟ್ಟು ಮಾಡಿರ್ತೀವಲ್ವಾ, ಅಂಥದಕ್ಕೆಲ್ಲ ಕೆಲವರು ಬೆಲೆನೇ ಕೊಡಲ್ಲ. ನಮಗೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತೇಳ್ಬಿಟ್ಟು ನಮಗೆ ಗೊತ್ತಿರುತ್ತೆ ಅದು. ನೋಡಿ ಈ ಥರ ಈ ಬ್ಲೌಸ್ ಅಂತೂ ನಾನು ಸ್ಟಿಚ್ ಮಾಡಿ ಅವರಿಗೆ ಕೊಟ್ಟಿದ್ದೆ. ಬಟ್ ಅವರು ಸ್ಟೇಟಸ್ ಕೂಡ ಹಾಕಿದರು ವಾಟ್ಸಪ್ಪಲ್ಲಿ, ಬಟ್ ಎಲ್ಲ ಗ್ರೂಪಲ್ಲಿ ಇರೋದಿತ್ತು, ಇಲ್ಲ ಅಂದಿದ್ದರೆ ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನಾನು ತೋರಿಸ್ತಾ ಇದ್ದೆ ಅವರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲೇ ಹಾಕ್ಕೊಂಡು ನೋಡಿ ಹೋದ್ರು ಅವರು, ಆ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಫ್ ಸ್ಲೀವ್ ಇಟ್ಟು. ಇದೇನಿದೆ ಇಷ್ಟು ಮಾತ್ರ ಡಿಸೈನ್ ಮಾಡಿದ್ದೀನಿ, ಆಮೇಲೆ ಮೇಲೆ ಬಫ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಮಧ್ಯೆ ಪರ್ಪಲ್ ಕಲರಲ್ಲಿ ಡಾಟ್ ಇಡ್ತಾ ಇದ್ದೀನಲ್ವ, ಅದ್ರ ಮಧ್ಯೆ ಒಂದೊಂದು ಸ್ಟೋನ್ ಇಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗೆ. ನೋಡಿ ಮತ್ತೆ ಮೊನ್ನೆ ಬೆಳಗಾಂ ಅವರಿಗೆ ಹುಡುಗಿಗೆ ಒಂದು ಯಾವುದು ಡಿಸ್ಟೆಂಪರ್ ಕಲರ್ ಬ್ಲೌಸು ಆರೆಂಜ್ ಕಲರ್ದು ವರ್ಕ್ ಮಾಡಿದ್ನಲ್ಲ ಫುಲ್ ಸ್ಲೀವ್ದು, ಅವ್ರದ್ದು ಕೂಡ ಚೆನ್ನಾಗಿತ್ತಂತೆ ಬ್ಲೌಸು. ಹುಡುಗಿ ಫೋಟೋ ಶೇರ್ ಮಾಡಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸು. ಹೀಗೆ ಮತ್ತೆ ಇನ್ನೊಂದೇನು ಗೊತ್ತಾ, ಅಷ್ಟು ದೂರದಿಂದ ಕಳಿಸಿರ್ತಾರೆ, ಅಟ್ಲೀಸ್ಟ್ ಎಲ್ಲಾದರೂ ಒಂದು ಸ್ವಲ್ಪ ಲೂಸು ಟೈಟು ಆದರೆ ಅದನ್ನು ಮಾಡಿಸ್ಕೋಬೇಕು, ಅಟ್ಲೀಸ್ಟ್ ಒಂದು ಸ್ಟಿಚ್ ಹಾಕಿಸ್ಕೊಳ್ಳೋ ಥರ ಇರಬೇಕು. ಮತ್ತು ಅಷ್ಟಕ್ಕಿಷ್ಟಕ್ಕೆಲ್ಲ ಕಾಲ್ ಮಾಡೋದು ಈ ಥರ ಎಲ್ಲ ಮಾಡಿದರೆ ಸ್ವಲ್ಪ ನಮಗೂ ಅಲ್ಲಿ ಅಷ್ಟು ದೂರದಿಂದ ತಗೊಳ್ಳೋದು ಯೋಚನೆ ಮಾಡಬೇಕಾಗುತ್ತೆ, ತೊಗೊಳೋದೋ ಬೇಡವೋ ಅಂತ ಹೇಳಿಬಿಟ್ಟು. ಒಂಚೂರು ಲೂಸು ಟೈಟು ಇದ್ದರೆ ಒಂಚೂರು ಟೈಟ್ ಇದ್ದರೆ ಒಂದು ಸ್ಟಿಚ್ ಬಿಚ್ಕೊಳ್ಳೋದು, ಒಂಚೂರು ಲೂಸ್ ಇದ್ದರೆ ಒಂದು ಸ್ಟಿಚ್ ಹಾಕ್ಕೊಳ್ಳೋದು, ಈ ಥರ ಮಾಡಬೇಕಾಗುತ್ತೆ. ಇವಾಗ ಒಂದು ರೆಡಿ ಬ್ಲೌಸ್ ತೊಗೊಂಡು ಬಂದಿರ್ತೀರ, ಅದನ್ನು ನೀವು ನಿಮ್ಮದು ಮೆಜರ್ಮೆಂಟ್ ನೋಡಿಬಿಟ್ಟು ಒಂದೊಂದು ಸ್ಟಿಚ್ ಹಾಕಿಸ್ಕೊಂಡೇ ಹಾಕಿಸ್ಕೊಳ್ತೀರಲ್ವ, ಆ ಥರ ನೀವು ಹಾಕಿಸ್ಕೋಬೇಕಾಗುತ್ತೆ. ಅದನ್ನು ಬಿಟ್ಬಿಟ್ಟು ಎಲ್ಲದಕ್ಕೂ ಅಷ್ಟಕ್ಕಿಷ್ಟಕ್ಕೆಲ್ಲ ಕಾಲ್ ಮಾಡಿದರೆ ನಮಗೂ ಬೇಜಾರಾಗುತ್ತೆ. ನೋಡಿ ಆಲ್ಮೋಸ್ಟ್ ಎಲ್ಲರದು ಕರೆಕ್ಟಾಗಿತ್ತು, ಒಬ್ಬರು ಮಾತ್ರ ಲೂಸು ಅದು ಇದು ಅಂತ ಹೇಳಿದರು. ನೋಡಿ ಇವಾಗ ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ಇದೆಲ್ಲ ತುಂಬ ಈಸಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮತ್ತು ಈಸಿಯಾಗಿ ಮಾಡ್ಬೋದು ಡಿಸೈನು. ನೋಡಿ ಈ ಥರ ನೀವು ಇನ್ನೂ ಬೇಕಾದರೆ ಇನ್ನೂ ಹತ್ತಿರ ಹತ್ತಿರ ಹಾಕ್ಕೊಳ್ಬೋದು, ಇದು ಲೈನ್ಸು ಇನ್ನೂ ಹತ್ತಿರ ಹಾಕ್ಕೋಬೋದು. ನನಗೆ ಕರೆಕ್ಟಾಗಿದೆ ಸಾಕು ಅಂತ ಅನ್ನಿಸ್ತು, ಸೊ ಮಾಡಿದ್ದೀನಿ. ಇದು ಆಗ ವರ್ಕ್ ಹಾಕಿ ಆವಾಗ ಸ್ಟಿಚ್ ಮಾಡಿ ಕೊಟ್ಟಿದ್ದು. ನಾನು ಹೇಳಿದ್ನಲ್ಲ ಮೊನ್ನೆ ಅವ್ರದ್ದೊಂದು ಸ್ವಲ್ಪ ಬ್ಲೌಸ್ಗಳು ಕೊಡಬೇಕಿತ್ತು, ಬ್ಲೌಸು ಲೆಹೆಂಗಾ ಎಲ್ಲ. ನೋಡಿ ಇದ್ರದ್ದು ಫೋಟೋ ಕೂಡ ತಗೊಳ್ಳಲಿಲ್ಲ ನಾನು, ತಗೊಳೋಕ್ಕಾಗಲೇ ಇಲ್ಲ ಫೋಟೋಸ್ ಕೂಡ. ಚೆನ್ನಾಗಿತ್ತು, ನೆಕ್ ಬಂದು ಕಟ್ ವರ್ಕ್ ಡಿಸೈನ್ ಮಾಡಿದ್ದೆ ಪಾಟ್ ನೆಕ್ ಇಟ್ಟು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಈ ಥರ ಮಾಡಿದ್ದೀನಿ ವರ್ಕು,
ಚೆನ್ನಾಗಿ ಬಂದಿತ್ತು. ಸೆಂಟ್ರಲ್ಲಿ ಇದು ನಾನು ಇದು ಹೇಳದೆ ಮರೆತೆ ನೋಡಿ, 60 ನಂಬರ್ ಫ್ರೇಮ್ ಹಾಕಿದ್ನಲ್ವಾ, ಒಂದು ಲೈನ್ ಸೆಂಟ್ರಲ್ಲಿ ಗ್ಯಾಪ್ ಉಳ್ಕೊತು ನೋಡಿ, ಇಲ್ಲಿ ಉಳ್ಕೊಂಡಿದೆಯಲ್ಲ ಅದು ನೋಡಿ. ಮತ್ತೆ ಇವಾಗ ಫ್ರೇಮ್ನ ಅಡ್ಜಸ್ಟ್ ಮಾಡಿಕೊಂಡು ನಾನು ಸೈಡಿಗೆ ಮಾಡಿಕೊಂಡು ಇದು ಮಾಡಿದ್ದೀನಿ. ಇವಾಗ ಅಲ್ಲಿಗೆ ಸೈಡಿಗೆ ಹಾಕ್ಕೊಂಡು ಮತ್ತೆ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ 60 ನಂಬರ್ದು ಫ್ರೇಮ್ ಹಾಕಿದಾಗ ಏನಾಗುತ್ತೆ ಅಂದರೆ, ಫುಲ್ಲು ಮಧ್ಯ ಬಂದಾಗ ಅದು ಸ್ಟಿಚ್ ಅಲ್ಲಿಗೆ ಬರಲ್ಲ. ನಾವು ಒಂದು ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ಅದನ್ನು ಫಿಲ್ ಮಾಡಬೇಕಾಗುತ್ತೆ ನೋಡಿ. ಇವಾಗ ಅದನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು 40 ನಂಬರ್ ಫ್ರೇಮ್ ಯೂಸ್ ಮಾಡಿ ಮಾಡ್ತೀನಿ, ಆವಾಗ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಬ್ಲೌಸಿಗೆ ನಾನು 40 ನಂಬರ್ದು ಯೂಸ್ ಮಾಡ್ತೀನಲ್ವ, ಆವಾಗ ನೋಡಿ ಯಾವುದೇ ರೀತಿ ಕಂಪ್ಲೇಂಟ್ ಬರಲ್ಲ, ಆ ಥರ ಮಧ್ಯದಲ್ಲಿ ಸ್ಟಿಚ್ ಬರಲ್ಲ, ಆ ಥರದ್ದೆಲ್ಲ ಏನಾಗಲ್ಲ ನೋಡಿ. ಇವಾಗ ಮತ್ತೆ 2 ನಂಬರಿಗೆ ನಾನು ಇಟ್ಕೊಂಡು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟೈಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ಲೀವಿಗೆ ಅದೇ ಥರ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಚೆಕ್ಸ್ದು ನಾನು ಮಾರ್ಕ್ ಹಾಕ್ಕೊಂಡಿದ್ನಲ್ವ, ಅದ್ರ ಮೇಲೇ ಸ್ಯಾಟಿನ್ ಸ್ಟಿಚ್ಚಲ್ಲಿ ಮಾಡೋದು. ಇದು ಎಲ್ಲ ಬೇಸಿಕ್ ಅಂದರೆ ಬಿಗಿನರ್ಸ್ ಕೂಡ ಮಾಡ್ಬೋದು ಈ ಥರ ಡಿಸೈನು. ಬಟ್ ಲೈನ್ಸ್ ಎಲ್ಲ ಒಂದು ಸ್ಟ್ರೈಟಾಗಿ ಬಂದರೆ ಸಾಕು, ಫಿನಿಷಿಂಗ್ ನೀಟಾಗಿ ಮಾಡ್ತಾ ಇದ್ದೀರಾ ಅಂದರೆ ಆರಾಮಾಗಿ ಈ ಡಿಸೈನ್ನ ಎಲ್ಲರೂ ಮಾಡ್ಬೋದು ನೋಡಿ. ಈ ಕಡೆ ಆ ಕಡೆಗೆ ಟಚ್ ಆಯಿತು ಮಿಷಿನಿಗೆ ನೋಡಿ. ಈ ಕಡೆಗೆ ಈಗ ತಿರುಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಅಡ್ಡ ಲೈನ್ಸ್ ಹಾಕ್ಕೊಂಡಿದ್ದೀನಲ್ವಾ, ಅದ್ರ ಮೇಲೆ ನಾನಿವಾಗ ವರ್ಕ್ ಹಾಕ್ತಾ ಇದ್ದೀನಿ. ಇದಂತೂ ಲೈನ್ ತುಂಬ ಫಾಸ್ಟಾಗಿ ಹಾಕ್ಬೋದು, ತುಂಬ ಸ್ಪೀಡ್ ಇರೋದ್ರಿಂದ ಸ್ವಲ್ಪ ಇದು ಸಿಲ್ಕ್ ಥ್ರೆಡ್ ಅಲ್ವಾ, ಒಂದೊಂದು ಟೈಮ್ ಕಟ್ಟಾಗುತ್ತೆ. ಅಷ್ಟೊಂದೇನು ಕಟ್ಟಾಗಲ್ಲ ನನ್ನ ಮಿಷಿನಲ್ಲಿ. ಒಂದೊಂದು ಟೈಮು ಅಲ್ಲಿ ಮೇಲ್ಗಡೆ ಸ್ಟ್ಯಾಂಡ್ ಹತ್ರ ಸುತ್ತಕೊಳ್ಳುತ್ತೆ ದಾರ, ಆ ಸುತ್ತಕೊಂಡಾಗ ಮಾತ್ರ ಅದು ಕಟ್ಟಾಗುತ್ತೆ, ಇಲ್ಲ ಅಂದರೆ ಕಟ್ಟಾಗಲ್ಲ. ಏನಿಲ್ಲ, ಅದು ಸಲೀಸಾಗಿ ಬರ್ತಾ ಇದ್ರೆ ಏನು ಅಷ್ಟು ಕಟ್ಟಾಗೋದಿಲ್ಲ. ನೋಡಿ ಇಲ್ಲಿ ಗ್ಯಾಪ್ ಉಳ್ಕೊತು ನೋಡಿ, ಇಷ್ಟು ಗ್ಯಾಪ್ ಉಳ್ಕೊಳ್ತು ಸೆಂಟ್ರಿಗೆ ಬಂದ ತಕ್ಷಣ. ಈಗ ಅದನ್ನು ಮತ್ತೆ ನಾನು ಫ್ರೇಮ್ನ ತೆಗೆದ ಮೇಲೆ ಒಂದು ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ನಾನು ಅದನ್ನು ಫಿಲ್ ಮಾಡ್ಕೋಬೇಕು. 60 ನಂಬರ್ನ ಯೂಸ್ ಮಾಡಿದಾಗ ಈ ಥರ ಆಗುತ್ತೆ. ನೀವು ಒಂದು ಸ್ವಲ್ಪ ಆಮೇಲೆ ಬಿಚ್ಚಿ ಒಂಚೂರು ಸೈಡಿಗೆ ಹಾಕ್ಕೊಂಡು ಅದನ್ನು ಮಾಡ್ಕೋಬೋದು. ಅದಕ್ಕೇ ಅಷ್ಟು ಮಾತ್ರ ಗ್ಯಾಪ್ ಉಳಿದಿದೆ ಇದು ನೋಡಿ. ಇವಾಗ ಬಟನ್ಸ್ ಹಾಕೋಕ್ಕೆ ಹೋದೆ, ಅದು ಬ್ರೇಕ್ನ ಎತ್ತಿದ್ರೆ ಇದು ಮೂವ್ ಆಗ್ತಾ ಇರಲಿಲ್ಲ. ಇದು ಏನಾಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಬಂದೆ ನೋಡಿ. ಇವಾಗ ಏನಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು. ಇದೆಯಲ್ಲ ಇದು ಬ್ರೇಕು, ಬ್ರೇಕಿಗೆ ಇದು ನೋಡಿ ಈ ಥರ ತೋರಿಸ್ತೀನಿ. ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಮೇಲ್ಗಡೆ 0 to 5 ವರೆಗೂ ಇದು ಬರುತ್ತಲ್ವಾ, ಅದು ಸ್ಟಿಕ್ ಮೇಲೆ ಕರೆಕ್ಟಾಗಿ ಕೂತ್ಕೊಂಡಿಲ್ಲ, ಇದು ಬ್ರೇಕ್ ಮೇಲೆ ಕೂತ್ಕೊಂಡಿಲ್ಲ, ಲೂಸ್ ಆಗಿದೆ ನೋಡಿ. ಅದು ಲೂಸ್ ಆಗಿದೆ, ಅದು ಎತ್ಕೊಳ್ತಾ ಇಲ್ಲ ಸರಿಯಾಗಿ, ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಇದು ಇದೆಯಲ್ಲ ಇದು ಕಂಬಿ ಥರ, ಇದು ಕಡ್ಡಿ ಥರ ಕಾಣಿಸ್ತಾ ಇದೆಯಲ್ಲ, ಇದು ಆ ಬ್ರೇಕ್ ಮೇಲೆ ಕರೆಕ್ಟಾಗಿ ಕೂತ್ಕೋಬೇಕು. ಈ ಥರ ಕರೆಕ್ಟಾಗಿ ಕೂತ್ಕೊಂಡ್ರೆ ನೋಡಿ ಇವಾಗ ಇವಾಗ ನೋಡಿ ಕರೆಕ್ಟಾಗಿದೆ. ಇದೇನಾದರೂ ಜಸ್ಟ್ ನಿಮಗೇನಾದರೂ ಈ ಥರ ಪ್ರಾಬ್ಲಮ್ ಆಗಿದೆ ಈ ಥರ ಮಾಡ್ಕೊಳ್ಳಿ. ಫಸ್ಟ್ ನೋಡಿ ಅದು ಮೂವ್ ಆಗ್ತಿರಲಿಲ್ಲ, ಇದು ನೋಡಿ ಈ ಥರ ಹೋಗ್ಬಿಟ್ಟಿತ್ತು. ಯಾಕಂದರೆ ನಾನು 0 to 5 ವರೆಗೂ ಇದು ನೀನಲ್ಲಿ ಅದು ಲೈನ್ಸ್ ಹಾಕಬೇಕಾದ್ರೆ, ಈ ಗೆರೆ ಹಾಕಬೇಕಾದ್ರೆ ನಾನು ಏನು ಮಾಡಿದೆ, ಇದರಲ್ಲಿ ಹಾಕ್ಕೊಂಡಿರಲಿಲ್ವಲ್ಲ, ಅದರಲ್ಲೇ ಫಿಟ್ ಮಾಡಿಕೊಂಡು 2ಕ್ಕೆ ಸೆಟ್ ಮಾಡ್ಕೊಂಡು ಹಾಕಿದ್ನಲ್ವಾ, ಆಗ ಎಲ್ಲೋ ಇದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಜರುಗಿ ಅದು ಬಿಚ್ಚೋಗ್ಬಿಟ್ಟಿತ್ತು ಆ ಕಡೆ. ಇವಾಗ ಅದನ್ನು ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ಮೇಲೆ ನೋಡಿ ಇವಾಗ
ಈ ಥರ ಬಟನ್ಸ್ ನಾನು ಹಾಕ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮಿಷಿನಲ್ಲಿ ಈ ಥರದ್ದೇನಾದರೂ ಸಮಸ್ಯೆಗಳಾಗಿದ್ದಾಗ ಈ ಥರ ಮಾಡ್ಕೋಬೋದು. ನನಗೆ ಒಂದೊಂದು ನನ್ನ ಮಿಷಿನ್ದು ಏನಾದರೂ ಒಂದು ಸಮಸ್ಯೆ ಆದರೆ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರ್ತೀನಿ, ಏನು ಮಿಸ್ಟೇಕ್ ಆಗಿರುತ್ತೆ ನೀವೇನು ಮಾಡ್ಕೋಬೋದು ಅಂತೇಳಿ. ಇನ್ನು ಮೇಜರ್ ಏನಾದರೂ ಒಳಗಡೆದು ಪ್ರಾಬ್ಲಮ್ ಆಗಿದ್ದರೆ ಮಿಷಿನ್ದು ನಂಗೆ ಅದು ಅಷ್ಟೊಂದು ಗೊತ್ತಾಗಲ್ಲ, ಯಾಕಂದರೆ ನಾನು ಇದನ್ನು ತಗೊಂಡಾಗಿಂದ ಮಿಷಿನ್ ರಿಪೇರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. 3 ಇಯರ್ಸ್ ಆಯಿತು, ಏನು ಸಮಸ್ಯೆ ಆಗಿಲ್ಲ, ನನ್ನ ಮಿಷಿನ್ ತುಂಬ ಚೆನ್ನಾಗಿದೆ, ಏನು ಸಮಸ್ಯೆ ಆಗಿಲ್ಲ. ಮೆಕ್ಯಾನಿಕ್ ಕರೆಸಿ ಮಾಡಿಸೋದಾಗಲಿ, ಮೆಕ್ಯಾನಿಕ್ ಶಾಪಿಗೆ ತಗೊಂಡೋಗೋದಾಗಲಿ ತಗೊಂಡು ಹೋಗೇ ಇಲ್ಲ, ಯಾಕಂದರೆ ಇಲ್ಲೇನಾದರೂ ಆ ಥರ ಪ್ರಾಬ್ಲಮ್ ಆದ್ರೂ ಇಲ್ಲಿ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ನನಗೆ. ಇಲ್ಲಿ ಮಿಷಿನ್ ಶಾಪ್ಗಳೇ ನೋಡಿಲ್ಲ ನಾನು, ಇಲ್ಲಿ ಬನ್ನೇರುಘಟ್ಟದಲ್ಲಿ ಎಲ್ಲಿದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಯಾರು ರೆಡಿ ಮಾಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಆದರೆ ಸಣ್ಣ ಪುಟ್ಟ ಮೈನರ್ ಪ್ರಾಬ್ಲಮ್ಗಳಿದ್ದರೆ ನಾನೇ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ, ನೀವು ಕೂಡ ಆ ಥರ ಎಲ್ಲ ರೆಡಿ ಮಾಡ್ಕೋಬೋದು. ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ಕೋಬೋದು. ಮೈನರ್ ಏನಿದ್ರು ಪ್ರಾಬ್ಲಮ್ ಆದರೆ ನೀವು ಮಾಡ್ಕೋಬೋದು. ಮತ್ತು ಥ್ರೆಡ್ಡು ಲೂಸು ಟೈಟು ಈ ಥರ ಬಂದರೆ ಎಲ್ಲ ಏನಿಲ್ಲ, ಮುಂದೆ ಟೆನ್ಷನ್ ಹತ್ರ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಸಾಕು, ಕೆಳಗಡೆ ಬಾಬಿನ ಥ್ರೆಡ್ಡು ಮೇಲೆ ಕಾಣಿಸಲ್ಲ. ಆ ಥರದ್ದೆಲ್ಲ ನಿಮಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ. ನೀವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಗೊತ್ತಾಗಲ್ವಲ್ಲ, ಆವಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆದರೆ ಏನು ಅಂತ ಗೊತ್ತಾಗಲ್ಲ, ಗಾಬರಿ ಆಗಬೇಡಿ. ಹೋಗ್ತಾ ಹೋಗ್ತಾ ನಿಮಗೆ ಅದೆಲ್ಲ ಗೊತ್ತಾಗುತ್ತೆ, ಯಾವ ಥರ ಮಾಡ್ಕೋಬೇಕು, ಏನಾಗಿದೆ ಏನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ. ನೋಡಿ ಈ ಥರ ಬಟನ್ಸ್ ಎಲ್ಲ ಹಾಕಿ ನಾನು ಇಲ್ಲಿ 2 ಸ್ಲೀವ್ ಕೂಡ ಕಂಪ್ಲೀಟ್ ಮಾಡಿದೆ. ಎರಡು ಸ್ಲೀವ್ ಕಂಪ್ಲೀಟ್ ಆಯಿತು. ನೋಡಿ ಇದು ಸ್ವಲ್ಪ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇದು ಆಗಲಿಲ್ಲ, ಒಂಚೂರು ನಾನು ಫ್ರೇಮ್ನ ಬಿಚ್ಚಿಬಿಟ್ಟು, ನೋಡಿ ಈ ಥರ ಫ್ರೇಮ್ನ ಬಿಚ್ಚಿ ನಾನು ಒಂಚೂರು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಆಗಲಿಲ್ಲ, ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಆ ಎಡ್ಜಲ್ಲಿ ಒಂದು ಲೈನ್ ಹಾಕಿ ಒಂದು ಬಾಲ್ ಚೈನ್ ಹಾಕಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಗೋಲ್ಡ್ ಕಲರು ಇದು ನೆಕ್ಕಿ ಕೂಡ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇದಕ್ಕೂ ಕೂಡ ಯೂಸ್ ಮಾಡೋಣ ಅಂತ. ನೋಡಿ ಈಗ ಒಂದು ಲೈನ್ ಹಾಕಿ ಪಕ್ಕದಲ್ಲಿ ಒಂದು ಬಾಲ್ ಚೈನ್ ಹಾಕ್ತಾಯಿದ್ದೀನಿ ಪಕ್ಕದಲ್ಲೊಂದು. ನೋಡಿ ಈ ಥರ ಬಾಲ್ ಚೈನ್ನ ಹಾಕ್ತಾಯಿದ್ದೀನಿ. ಈಗ ಮುಗೀತು. ಇನ್ನೊಂದು ಸ್ಲೀವ್ಗೂ ಕೂಡ ಅದಕ್ಕೆ ಮಾಡಿರಲಿಲ್ಲ, ಅದಕ್ಕೂ ಕೂಡ ಎಡ್ಜಲ್ಲಿ ಒಂದು ಲೈನ್ ಹಾಕಿ ಒಂದು ಬಾಲ್ ಚೈನ್ ಹಾಕಿದರೆ ಮುಗೀತು ಇದು ಡಿಸೈನು. ಈಗ ನಾನು ನಿಮಗೆ ಯಾವ ಥರ ಬಂದಿದೆ ಅಂತ, ಇದಕ್ಕೂ ಕೂಡ ಆಗಿರಲಿಲ್ಲ, ಇದಕ್ಕೂ ಕೂಡ ಇನ್ನೊಂದು ಸ್ಲೀವ್ಸ್ಗೆ ಅದಕ್ಕೂ ಕೂಡ ಮಾಡ್ತಾಯಿದ್ದೀನಿ. ಈಗ ಒಂದು ಲೈನ್ ಹಾಕಿ ಅದಕ್ಕೆ ಒಂದು ಲೈನು ಬಾಲ್ ಚೈನ್ ಆ್ಯಡ್ ಮಾಡ್ತೀನಿ. ನೋಡಿ ಈ ಥರ ಒಂದು ಲೈನ್ ಸ್ಯಾಟಿನ್ ಸ್ಟಿಚ್ ಹಾಕ್ಬಿಟ್ಟು ಈ ಥರ ಡಿಸೈನು ಎಲ್ಲರೂ ಕೂಡ ಮಾಡ್ಬೋದು ಬಿಗಿನರ್ಸು. ಆದರೆ ಫಿನಿಷಿಂಗ್ ಒಂದು ನೀಟಾಗಿ ಬಂದರೆ ಸಾಕಷ್ಟೇ ಮಾಡ್ಬೋದು. ಸ್ಟ್ರೈಟ್ ಲೈನೆಲ್ಲ ನೀವು ಕರೆಕ್ಟಾಗಿ ಹಾಕೋದು ಕಲ್ತ್ಬಿಟ್ರಂತೂ ಈ ಥರ ಡಿಸೈನ್ ಎಲ್ಲ ಆರಾಮಾಗಿ ಮಾಡ್ಬೋದು. ಇದೇನಿಲ್ಲ, ಒಂದ್ಲಿ ಸ್ಯಾಟಿನ್ ಸ್ಟಿಚ್ ಒಂದು, ಬಟನ್ಸ್ ಒಂದು ಅಷ್ಟೇ ಹಾಕಿರೋದು. ಇದರಲ್ಲಿ ಇನ್ನೇನು ಫ್ಲವರು ಲೀಫು ಏನು ಬಂದಿಲ್ಲ ನೋಡಿ, ಆರಾಮ್ಸೆ ಮಾಡ್ಬೋದು. ನೋಡಿ ಮುಗೀತಿವಾಗ ಡಿಸೈನು ಆಯಿತು, ಕಂಪ್ಲೀಟ್ ಆಯಿತು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಆಮೇಲೆ ನಾನು ಇದನ್ನೆಲ್ಲ ಸ್ಟಿಚ್ ಮಾಡಿ ಸ್ಟೋನ್ಸ್ ಎಲ್ಲ ಹಾಕಿ ಕೊಟ್ಟೆ. ಈ ಥರ ಕಾಣಿಸ್ತಾ ಇತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು.